हलो स्नेहितरे ट्रेंडी एंजल किचन के स्वागत नन्न हेसरु स्तुति कृष्णराज नानिवत्तु निमगे तुम्बाने प्रसिद्धियागिरुवंत हागे आयुर्वेददल्ली तुम्बाने आरोग्यवर्धक अंत हेसरु पडेदिरुवंत चवनप्राश हेगे माडोदु अंत हेळ्कोळ्ळोण अंत तिरि बंदि नोडुव मोदलिगे नानु इल्लि 500 ग्रामष्टु नेल्लिकायन्नु तगोळ्ता इद्देने ನೀವು ಯಾವ ಅಂದರೆ ಬೆಟರ್ ನೆಲ್ಲಿಕಾಯಿ ಅಥವಾ ಮಾರ್ಕೆಟಲ್ಲಿ ಸಿಗುತ್ತಲ್ವಾ ಆ ನೆಲ್ಲಿಕಾಯಿ ಕೂಡ ಯೂಸ್ ಮಾಡ್ಕೋಬೋದು. ಆಮೇಲೆ ಇದಕ್ಕೆ 2 ಕಪ್ ಆಗುವಷ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿ 2 3 ಬೀಸಿಲ್ ಬರೋ ತನಕ ಬೇಯಿಸ್ಕೊಳ್ತಾ ಇದ್ದೇನೆ. ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಬೀಜಗಳನ್ನು ತುಂಬಾ ಸುಲಭವಾಗಿ ತಿಳ್ಕೊಬೋದು. ಕುಕ್ಕರ್ ತಣ್ಣಗಾದ್ಮೇಲೆ ಇದನ್ನು ಈ ನೀರನ್ನೆಲ್ಲ ಬಸಿದ್ಬಿಟ್ಟು ಒಂದು ಪ್ಲೇಟಿಗೆ ಇದರ ಬೇಯಿಸಿಟ್ಟಿರುವಂತಹ ನೆಲ್ಲಿಕಾಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೆಲ್ಲಿಕಾಯನ್ನು ಬೇಯಿಸ್ಲಿಕ್ಕೆ ಯೂಸ್ ಮಾಡಿರ್ತೇವಲ್ಲ ನೀರು, ಅದನ್ನು ನಾವು ಜ್ಯೂಸ್ ಮಾಡ್ಕೋಬೋದು ಅಥವಾ ಬೇರೆ ಏನಾದರೂ ರೆಸಿಪಿಯಲ್ಲಿ ಕೂಡ ಟ್ರೈ ಮಾಡ್ಕೋಬೋದು. ಈ ಥರ ಪ್ಲೇಟಿಗೆ ಹಾಕೊಂಡ ಮೇಲೆ ನಾನು ಎಲ್ಲ ಕೂಡ ಬೀಜಗಳನ್ನು ತಗೊಳ್ಬೇಕು. ಈ ಥರ ಬೇಯಿಸೋದ್ರಿಂದ ಬೀಜ ತುಂಬ ಬೇಗನೆ ಬಂದ್ಬಿಡುತ್ತೆ, ತುಂಬ ಕಷ್ಟ ಏನು ಪಡಬೇಕಾಗಿಲ್ಲ. ಈ ಥರ ಎಲ್ಲ ಬೀಜಗಳನ್ನು ತೆಗೆದ್ಮೇಲೆ ಒಂದು ಮಿಕ್ಸರ್ ಜಾರಿಗೆ ನಾವು ಬೇಯಿಸಿಟ್ಟಿರುವಂತಹ ಹಾಗೆ ಬೀಜಗಳನ್ನು ತೆಗೆದಿಟ್ಟಿರುವಂತಹ ನೆಲ್ಲಿಕಾಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈ ಥರ ಸೇರಿಸ್ಕೊಂಡ್ಮೇಲೆ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ಈಗ ನೆಲ್ಲಿಕಾಯಿ ಮಿಶ್ರಣ ರೆಡಿ ಆಯಿತು. ಇದನ್ನು ಹಾಕಿ ಸೈಡಲ್ಲಿ ಇಡಿ. ಆಮೇಲೆ ಒಂದು ಮಿಕ್ಸರ್ ಜಾರಿಗೆ 3 ಚಮಚದಷ್ಟು ಒಣಶುಂಠಿ ಅಥವಾ ಮಾಮೂಲಿ ಯೂಸ್ ಮಾಡ್ತೀವಲ್ಲ ಆ ಶುಂಠಿ ಕೂಡ ಯೂಸ್ ಮಾಡ್ಕೋಬಹುದು. ಆಮೇಲೆ 1 ಇಂಚಿನಷ್ಟು ದಾಲ್ಚಿನಿ, 1 ಚಮಚದಷ್ಟು ಜೀರಿಗೆ, 10 ರಿಂದ 12 ಆಗುವಷ್ಟು ಏಲಕ್ಕಿ, 2 ಚಮಚದಷ್ಟು ಕರಿಮೆಣಸು ಅಥವಾ ಕಾಳುಮೆಣಸು, ಆಮೇಲೆ 2 ಚಮಚದಷ್ಟು ಸೋಂಪು, 12 ಲವಂಗ, ಆಮೇಲೆ 2 ರಿಂದ 3 ದಾಲ್ಚಿನಿ ಎಲೆಯನ್ನು ಹಾಕೊಳ್ಬೇಕು. ಹಾಕೊಂಡ್ಮೇಲೆ ಇದಕ್ಕೆ 25 ರಿಂದ 30 ಆಗುವಷ್ಟು ತುಳಸಿ ಎಲೆಯನ್ನು ಹಾಕೊಳ್ಬೇಕು. ತುಳಸಿ ಎಲೆ ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಈ ಥರ ಎಲ್ಲ ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದು ಪೌಡರ್ ಥರ ಟೆಕ್ಸ್ಚರ್ ಬರುತ್ತಲ್ಲ ಅಲ್ಲಿ ತನಕ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಆಮೇಲೆ ಇದನ್ನೊಂದು ಚಿಕ್ಕ ಬೌಲಿಗೆ ಹಾಕಿ ಇದನ್ನು ಪಕ್ಕದಲ್ಲಿಡಿ. ಅದೇ ಮಿಕ್ಸರ್ ಜಾರಿಗೆ 1 ಕಪ್ ಆಗುವಷ್ಟು ಬೀಜಗಳನ್ನು ತೆಗೆದಿಟ್ಟಿರುವಂತಹ ಖರ್ಜೂರವನ್ನು ಸೇರಿಸ್ಕೊಳ್ಬೇಕು. ಈ ಥರ ಸೇರಿಸ್ಕೊಂಡ್ಮೇಲೆ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ನಿಮಗೆ ಬೇಕು ಅಂತ ಅಂದರೆ ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರು ಹಾಕಿ ಕೂಡ ಇದನ್ನು ರುಬ್ಕೊಳ್ಬೇಕು. ಹಾಗೆ ಇದನ್ನು ಕೂಡ ಸೈಡಲ್ಲಿಡಿ. ಆಮೇಲೆ ಒಂದು ಬಾಣಲಿಗೆ 2 ಚಮಚ ಆಗುವಷ್ಟು ಎಣ್ಣೆ, 2 ಚಮಚ ಆಗುವಷ್ಟು ದೇಸಿ. ಮಕ್ಕಳಿಗೆ ಎಣ್ಣೆ ಬೇಡ ಅಂತಂದರೆ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. 4 ಚಮಚ ತುಪ್ಪವನ್ನು ಯೂಸ್ ಮಾಡಿಕೊಂಡ್ರೆ ಆಯಿತು. ಆಮೇಲೆ ಇದಕ್ಕೆ ನಾವು ಮಾಡಿಟ್ಟಿರುವಂತಹ ನೆಲ್ಲಿಕಾಯಿ ಮಿಶ್ರಣವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಒಂದು 3 ರಿಂದ 4 ನಿಮಿಷ ಕಾಲ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಅಥವಾ ಎಣ್ಣೆ ಅಥವಾ ತುಪ್ಪ ಹಾಕಿರ್ತೇವಲ್ಲ ಅದು ಕಂಪ್ಲೀಟಾಗಿ ಹೋಗಬೇಕಾದ್ರಿಂದ ಅಷ್ಟು ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಹೈ ಫ್ಲೇಮಲ್ಲಿ ಇಟ್ಟರೂ ಪರವಾಗಿಲ್ಲ, ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ನಾವು ಖರ್ಜೂರದ ಮಿಶ್ರಣ ಹಾಕಿದ್ದು ಅಂದರೆ ರುಬ್ಕೊಂಡಿರ್ತೇವಲ್ಲ ಅದನ್ನು ಕೂಡ ಸೇರಿಸ್ಕೋಬೇಕು. ಈ ಥರ ಸೇರಿಸ್ಕೊಂಡ್ಮೇಲೆ ಅಂದರೆ ಖರ್ಜೂರ ನ್ಯಾಚುರಲ್ ಆಗಿ ಇದು ಸಿಹಿ ಅಂಶ ಇರುತ್ತೆ, ಅದಕ್ಕೋಸ್ಕರ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಖರ್ಜೂರ ಬೆಲ್ಲ ಈ ಥರ ಸೇರಿಸ್ಕೊಳ್ಬೇಕು. ಖರ್ಜೂರ ಸೇರಿಸ್ಕೊಂಡ್ಮೇಲೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮುಚ್ಚಿ 1-2 ನಿಮಿಷ ಕಾಲ ಮೀಡಿಯಂ ಫ್ಲೇಮಲ್ಲಿ ಇಡಿ. ಆಮೇಲೆ ಇದಕ್ಕೆ ಮುಚ್ಚಳ ತೆಗೆದು 1.5 ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ 2 ಸ್ವಲ್ಪ ಜಾಸ್ತಿ ಕೂಡ ಬೆಲ್ಲವನ್ನು ಸೇರಿಸ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು, ಅಂದರೆ ಬೆಲ್ಲ ಎಲ್ಲ ಕರಗಬೇಕು. ಆ ಥರ ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಳ ಮುಚ್ಚಿ ಪುನಃ 1-4 ನಿಮಿಷ ಕಾಲ ಇಡಿ. ಏನು ಮಿಕ್ಸ್ ಮಾಡಿರ್ತೇವಲ್ಲ ಅದು ಸ್ವಲ್ಪ ದಪ್ಪ ಆಗುತ್ತೆ. ಆಮೇಲೆ ಇದಕ್ಕೆ ನಾವು ಪುಡಿ ಮಾಡಿಟ್ಟಿರುವಂತಹ ಮಸಾಲೆ, ಆಮೇಲೆ 1/2 ಕಪ್ ಆಗುವಷ್ಟು ಜೇನುತುಪ್ಪ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಇವಾಗ ಇದು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಮಿಕ್ಸ್ ಮಾಡಿದ ತಕ್ಷಣ. ಅದಕ್ಕೋಸ್ಕರ ಪುನಃ ಮುಚ್ಚಳ ಮುಚ್ಚಿ 5-7 ನಿಮಿಷ ಕಾಲ ಬೇಕಾಗುತ್ತೆ. ಜಾಸ್ತಿ ಹೊತ್ತೇನು ಬೇಕಾಗಲ್ಲ, 5-7 ನಿಮಿಷ ಸಾಕಾಗುತ್ತೆ. ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದು ದಪ್ಪ ಅಂದರೆ ತಿಕ್ ದಪ್ಪ ಕನ್ಸಿಸ್ಟೆನ್ಸಿಯಲ್ಲಿ ಬಂತು ಅಂತ ಅಂದರೆ ಇದೀಗ 12 ಗಳ ಆಗುವಷ್ಟು ಕೇಸರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಾಗ ಚವನ್ಪ್ರಾಶ್ ರೆಡಿ ಆಯಿತು. ಇದು ತುಂಬಾ ಈಸಿ ಮಾಡೋದು, ಹಾಗೆ ತುಂಬಾ ರುಚಿಯಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಡ್ತಾರೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.